ಯಾವುದು ಮಾಯೆ ಅಲ್ಲ ಮಾಯೆಯ ಆರೋಪವನ್ನು ಮಾಡ್ತೇವೆ ಅಷ್ಟೇ ಯಾವುದು ಮಾಯೆಯ ಕಾರಣ ನಮ್ಮ ಶರಣರು ಆ ತತ್ವವನ್ನು ಬಹಳ ಎತ್ತರದೊಳಗಿಟ್ಟು ಗೌರವಿಸಿದ್ದಾರೆ ನಮ್ಮ ರಾಷ್ಟ್ರಪಿತ ಬಾಪೂಜಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರುವಂತಹ ಮಹಾನುಭಾವ ಗಾಂಧೀಜಿಯವರು ಒಬ್ಬ ಮಹಾತ್ಮ ಅನ್ನಿಸಿಕೊಳ್ಳಬೇಕಾದ್ರೆ ಸಾಥಿಯಾಗಿ ನಿಂತು ಬದುಕಿಗೆ ಶಕ್ತಿ ತುಂಬಿದವರು ಕಸ್ತೂರಿ ಬಾ ಧರ್ಮಪತ್ನಿ ಅವರ ಚಳುವಳಿ ಉಪ್ಪಿನ ಸತ್ಯಾಗ್ರಹ ಹೋರಾಟ ಅವರ ಆಶ್ರಮದ ಬದುಕು ಅವರ ಸರಳವಾದ ಜೀವನಕ್ಕೆ ಎಲ್ಲ ರೀತಿಯ ಶಕ್ತಿ ತುಂಬಿದ್ದು ಕಸ್ತೂರಿ ಬಾ ಇದನ್ನೆಲ್ಲ ಯಾಕೆ ನಾನು ಬಳಸ್ಕೊಳ್ತಾ ಇದ್ದೀನಿ ಅಂದ್ರೆ ಶರಣರು ಸಂತರು ಮಹಾತ್ಮರು ಎಷ್ಟು ಜನ ಈ ಸಾಂಸಾರಿಕ ಬದುಕಿನ ಸದ್ಗತಿಯೊಳಗ ಜೀವನ್ಮುಕ್ತಿಯನ್ನು ಪಡೆದಾರಲ್ಲ ಅವರ ಹಿಂದೆ ಅವರ ಧರ್ಮ ಪತ್ನಿಯರ ಪಾತ್ರ ಬಹಳ ಪ್ರಮುಖವಾಗಿರುವಂತಹ ಇವತ್ತು ಇವರೆಲ್ಲ ದೊಡ್ಡವರು ಬಳಸ್ಕೊಳ್ಬೇಕಾದ್ರೆ ಆ ತಾಯಂದಿರ ತ್ಯಾಗವೂ ಕೂಡ ಅಷ್ಟೇ ದೊಡ್ಡದಾಗಿರುವಂತಹ ಉತ್ತರ ಭಾರತದ ಅಪರೂಪದ ಸಂತ ತುಳಸಿದಾಸ್ ತುಳಸಿ ರಾಮಾಯಣವನ್ನು ಬರೆದಿರುವಂತಹ ಮಹಾನುಭಾವ ಇವತ್ತು ಉತ್ತರ ಭಾರತದಲ್ಲಿ ವಾಲ್ಮೀಕಿ ರಾಮಾಯಣಕ್ಕಿಂತ ತುಳಸಿ ರಾಮಾಯಣವನ್ನು ಬಹಳ ವಿಶೇಷವಾಗಿ ಪಾರಾಯಣ ಮಾಡಲಿಕ್ಕೆ ಬಳಸ್ತಾರೆ ಅದರಲ್ಲಿ ಆಧ್ಯಾತ್ಮವನ್ನು ಬಹಳ ಚೆನ್ನಾಗಿ ತುಂಬಿದ್ದಾರೆ ತುಳಸಿದಾಸರು ಆತ ಪೂರ್ವದಲ್ಲಿ ಗೃಹಸ್ಥನಾದಾಗ ಸತಿಮೋಹಿ ಹೆಂಡತಿ ಬಗ್ಗೆ ಬಹಳ ವ್ಯಾಮೋಹ ಎಷ್ಟು ವ್ಯಾಮೋಹ ಅಂದ್ರೆ ಮದುವೆಯಾಗಿದೆ ಕೆಲವು ದಿನ ಆದ ಮೇಲೆ ತವರು ಮನೆಯವರು ಕರೀಲಿಕ್ಕೆ ಬಂದಿದ್ದಾರೆ ಯಾವುದೋ ಉದ್ಯೋಗದ ನಿಮಿತ್ತ ಈತ ಬೇರೆ ಊರಿಗೆ ಹೋಗಿರುವಂತಹ ಪ್ರಸಂಗ ಆ ಬಂದಿರುವಂತ ತಂದೆ ಮಗಳನ್ನ ಕರ್ಕೊಂಡು ತವರೂರಿಗೆ ಹೋದ ಮರುದಿನ ಸಾಯಂಕಾಲದ ವೇಳೆ ಈ ಪುಣ್ಯಾತ್ಮ ಮನೆಗೆ ಬಂದ ಬಂದಾಗ ತಾಯಿ ಒಬ್ಬಳೇ ತಾಯಿ ಬಂದಾಗ ಮುಖ ತೊಳಿಲಿಕ್ಕೆ ನೀರು ತಂದು ಕೊಟ್ರೆ ಅವನ ದೃಷ್ಟಿ ಹೆಂಡತಿಯ ಬಗ್ಗೆನೆ ಮನಸ್ಸು ಹೆಂಡತಿಯ ಬಗ್ಗೆನೆ ಆ ಕಡೆ ಈ ಕಡೆ ನೋಡಿದ ಸಮಾಧಾನ ಆಗ್ಲಿಲ್ಲ ಅವನನ್ನು ಕೇಳಿದ ಎಲ್ಲಿ ಅವಳು ತವರು ಮನೆಗೆ ಹೋಗಿದ್ದಾಳು ತಂಬಿಗೆ ಕೈಯೊಳಗೆ ಕೊಟ್ಟ ಮನೆ ಒಳಗೆ ಸಹಿತ ಬರಲಿಲ್ಲ ಯಾವಾಗ ಅವಳನ್ನ ನೋಡೇನು ಅನ್ನುವಂತ ಮೋಹದೊಳಗ ಅಷ್ಟು ಕತ್ತಲೆಯ ರಾತ್ರಿಯಲ್ಲಿ ಸನಿಹದಲ್ಲಿರುವಂತ ತವರೂರಿಗೆ ಹೋಗಿ ಅವಳನ್ನ ಕಾಣಬೇಕು ಅನ್ನುವಂತ ಹಂಬಲದೊಳಗ ಕತ್ತಲೆಯ ರಾತ್ರಿಯಲ್ಲಿ ನಡೀತಾ ನಡೀತಾ ಸಾಗಿದಂತೆ ಗುಡುಗು ಸಿಡಿಲು ಮಿಂಚು ಮಳೆ ಹೊರ್ಗರಿತಾ ಇದೆ ಅದರ ಪರಿವಿಲ್ಲ ಮೋಹ ಅನ್ನೋದು ಹೇಗಿರ್ತದೆ ಸಾಗಿದ 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 ಆದರೆ ಮಧ್ಯದಲ್ಲಿ ಈ ಊರಿಗೂ ಆ ಊರಿಗೂ ದೊಡ್ಡ ಹೊಳೆ ಮಳೆಯಿಂದಾಗಿ ತುಂಬಿ ಹರಿತಾ ಇತ್ತು ಆ ಕಡೆ ಈ ಕಡೆ ನೋಡುತ್ತಾನೆ ಮಿಂಚುವ ಬೆಳಕಿನೊಳಗೆ ನೀರು ಜಲರಾಶಿ ಕಾಣ್ತಾ ಇತ್ತು ದಡದೊಳಗ ದಾಟಿಸುವಂತ ಯಾವುದೇ ದೋಣಿ ಅಂಬಿಗ ಯಾರು ಇರಲಿಲ್ಲ ಅವ್ರಿಗೇನು ಗೊತ್ತಿತ್ತು ಈತ ಇಷ್ಟೊತ್ತಿನಾಗ ಬರ್ತಾನಂತೆ ಆ ಕಡೆ ಈ ಕಡೆ ನೋಡೋದ್ರೊಳಗಾಗಿನೆ ಒಂದು ವಸ್ತು ತೇಲಿ ಬರ್ತಿತ್ತು ಅಂತ ಅದು ಒಂದು ರೀತಿ ಬಾಳೆಯ ದಿಂಡಿನಂತೆ ತೆಪ್ಪವಾಗಿ ತೇಲಿ 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 ಬರ್ತಿತ್ತು ಪುರಂದರದಾಸರು ಬಹಳ ಚಂದ ಬರೆದಾರ ಕನ್ನಡ ಸಾಹಿತ್ಯದೊಳಗ ಬಹಳ ಅದ್ಭುತವಾದ ನುಡಿಗಳು ದಾಸರು ಹೆಚ್ಚನಾಗಿ ಬರೆದಾರಂದ್ರೆ
ನದಿ ದಾಟಲು ತೆಪ್ಪಬೇಕು. ಶಬ್ದ ನೋಡ್ರಿ ಚಂದ್ರ, ನದಿ ದಾಟಲು ತೆಪ್ಪಬೇಕು, ಸಂಸಾರದ ಶರದಿ ದಾಟಲು ತೆಪ್ಪಗಿರಬೇಕು. ಶಬ್ದ ಚಂದ್ರ ತೆಪ್ಪಗಿರಬೇಕು ಅಂದ್ರೆ ಬಹಳ ಸಮಾಧಾನ ಶಾಂತಿಯ ಬದುಕಿನಿಂದ ಇದನ್ನು ಗೆಲ್ಲಬೇಕಲ್ಲ. ಇದನ್ನ ಅಸಮಾಧಾನದಿಂದ ಹಿಂಗೆ ಗೆಲ್ತೀನಿ ಅಂದ್ರೆ ಈ ಸಂಸಾರದ ಭವವನ್ನ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ. ನೀನು ವಿವೇಕ ಪೂರ್ಣವಾಗಿನೇ ತೆಪ್ಪಗಿದ್ದೆ ಬಹಳ ಸೈಲೆಂಟ್ ಆಗಿದ್ದೆ ಗೆಲ್ಲಬೇಕಿದೆ. ಇದೊಂದು ಜೀವನದ ಕ್ರಮ ಅದ ಆಧ್ಯಾತ್ಮಗಳು. ಅದನ್ನ ದಾಟಾಕ ತೆಪ್ಪಬೇಕು, ಈ ಭವದ ಚರದಿ ದಾಟಲು ತೆಪ್ಪಗಿರಬೇಕು. ಪುರಂದರದಾಸ ಹೇಳಿ ಅದು ತೇಲಿ 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 ಬರ್ತಿತ್ತು ಈತನ ತಲೆಯೊಳಗೆ. ಹೆಂಡತಿಯ ಮೋಹದ ಭ್ರಾಂತಿಯೊಳಗೆ ಈತ ಹಿಂಗ ವಿಚಾರ ಮಾಡಿದಂತ, ಬಹುಶಃ ನಾನು ಬರ್ತೀನಿ ಅಂತ ತಿಳ್ಕೊಂಡ ನನಗಾಗಿ ಆ ಕಡೆ ದಡದಿಂದ ಈ ಕಡೆ ನನ್ನ ಹೆಂಡತಿ ಇದನ್ನ ತೆಪ್ಪ ಕಳಿಸಾಳ. ಇದರ ಮೇಲೆ ಕುಂತು ನಾನು ಆ ಕಡೆ ದಡವನ್ನ ದಾಟಬೇಕು ಅಂತ ಆ ಕತ್ತಲೊಳಗ ಅದರ ಮೇಲೆ ಬಂದು ಕೂತ ಅದು ನೀರಿನ ಶರತಕ್ಕೆ ಸಾರಿ 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 ಹೋಗಿ ಆ ಕಡೆ ದಡವನ್ನ ಮುಟ್ಟಿತು. ಇಳಿದ ಹೊರಟ ಕಾಲಲ್ಲಿ ಕೆಸರು ಜಾರ್ತಾನೆ ಬೀಳ್ತಾನೆ ಹೇಳ್ತಾನೆ, ಗುರಿವೇ ಇಲ್ಲ. ಗುರಿ ಒಂದೇ, ಅವಳ ಮುಖವನ್ನ ನೋಡ್ಬೇಕು ಅಷ್ಟೇ. ಮೋಹ ಬಹಳ ವಿಚಿತ್ರ ಅಂದ್ರೆ ಸಾಗಿ ಸಾಗಿ ಬಂದ ಮಧ್ಯರಾತ್ರಿಯ ಸಮಯ, ಮನೆಯ ಮುಂಭಾಗದ ಬಾಗಿಲು ಮುಚ್ಚಿತ್ತು. ವಿಚಾರ ಮಾಡಿದ ಬಾಗಿಲು ಮುಚ್ಚಿದೆ, ಹೀಗೆ ಮೇಲ್ಗಡೆ ನೋಡಿದ ಎರಡು ಅಂತಸ್ತಿನ ಮನೆ, ಮೇಲ್ಭಾಗದ ಹಿಂದಿನ ಕೋಣೆಯೊಳಗ ಒಂದಿಷ್ಟು ದೀಪದ ಬೆಳಕು ಕಾಣ್ತಾ ಇತ್ತು. ವಿಚಾರ ಮಾಡಿದ ನಾನು ಬರ್ತೇನೆ ಅಂತ ಗೊತ್ತಾಗಿನೇ, ಮುಂದೆ ಬಂದರೆ ಮನೆಯವರು ನೋಡ್ತಾರೆ ಅಂಥೇಳಿ ಹಿಂಬದಿಯ ಹಿತ್ತಲಲ್ಲಿ ಬೆಳಕನ್ನ ಮಾಡಿದ್ದಾಳೆ ನನ್ನ ಹೆಂಡತಿ, ಹಿಂದಿನಿಂದ ಹೋಗಬೇಕು ಅಂತ ಬಂದ. ಮೇಲೆ ನೋಡ್ತಾನೆ, ಮೇಲಿರುವ ಕಿಡಿಕೆಗೂ ಇವನು ನಿಂತಿರುವಂತ ಕೆಳಭಾಗಕ್ಕೂ ಒಂದು ಉದ್ದನೆಯ ವಸ್ತು ಅದು ಜೋತು ಬಿದ್ದಿತ್ತು. ಓಹೋ, ನಾನು ಬರ್ತೇನೆ ಮೇಲೇರಿ ಬರಬೇಕು ಅಂತ ನನ್ನ ಮರದಿ ರೇಷ್ಮೆಯ ಸೀರೆಯನ್ನೇ ಜೋತು ಬಿಟ್ಟಾಳ. ಅದನ್ನು ಹಿಡ್ಕೊಂಡು ಮೇಲೆ ಹತ್ತಬೇಕು, ಹಿಡಿದ ಹತ್ತಿದ, ಒಳಗೆ ಕಣ್ಣನೆ ಜಿಗಿದ, ಸಪ್ಪಳಾಯಿತು. ಎದ್ದು ನೋಡ್ತಾಳೆ ಗಂಡ, ಇಂಥ ರಾತ್ರಿಯೊಳಗೆ ಯಾಕೆ ಬರಕ್ ಹೋಗಿದ್ರಿ ಅಂತ. ನಿನ್ನನ್ನು ನೋಡುವ ಮನಸ್ಸಾತು, ಅದಕ್ಕಾಗಿ ಬಂದೆ. ಇಷ್ಟೊತ್ತಿನೊಳಗೆ ಹೊಳೆ ದಾಟಿ ಈ ಮಳೆಯ ಕೆಸರನ್ನ ದಾಟಿ ಹ್ಯಾಂಗ ಬಂದ್ರಿ? ಅಲ್ಲ, ನನ್ನ ಮೇಲೆ ಎಷ್ಟು ಪ್ರೀತಿ ಇದ್ದೀಯಾ ನೀನು, ನಾನು ಬರ್ತೇನೆ ಅಂತ ತಿಳ್ಕೊಂಡು ಹೊಳೆ ದಾಟಿ ಬರುವ ಸಲುವಾಗಿ ಬಾಳಿಯ ದಿಂಡನ್ನೇ ಕಳಿಸಿದ್ದೀಯಾ, ಹೆಂಗ ಬಂದಿ ಅಂತ ಕೇಳ್ತಿ. ಮೇಲೆ ಹತ್ತಿ ಬರಬೇಕು ಅಂತ ರೇಷ್ಮೆಯ ಸೀರೆಯನ್ನೇ ಜೋತು ಬಿಟ್ಟಿಯಾ, ಅದನ್ನ ಹಿಡಿದು ನಾನು ಹತ್ತಿ ಬಂದೆ. ಇಷ್ಟೆಲ್ಲ ಮಾಡಿದವಳು ನನ್ನನ್ನೇ ಕೇಳ್ತೀಯಲ್ಲ. ಅವಾಗ ತಾಯಿ ಅಂತೂ, ನಾನೇನು ಮಾಡಿಲ್ಲ, ಅದು ನಿಮ್ಮ ಪ್ರೀತಿಯ ಭ್ರಾಂತಿಯ ಹುಚ್ಚಿರಬೇಕು, ನೋಡೋಣ ನಡೀರಿ ಅಂತ ದೀಪದ ಬೆಳಕು ತಗೊಂಡು ಬಂದು ನೋಡಿದ್ರ ಅದು ಜೋತು ಬಿದ್ದಿರೋದು ರೇಷ್ಮೆಯ ಸೀರೆ ಆಗಿರಲಿಲ್ಲ, ಒಂದು ಉದ್ದನೆಯ ಹೆಬ್ಬಾವು ಜೋತು ಬಿದ್ದಿತ್ತು. ಹೆಬ್ಬಾವು ಹಿಡ್ಕೊಂಡು ಹತ್ಯಾನ ಮೋಹದೊಳಗ ಮನಸ್ತದ ಮನದ ಮುಂದಣ ಆಸೆ